ಸೋಮು ಅನ್ನೋ ಒಬ್ಬ ಹುಡುಗ. ಚಿಕ್ಕನಿಂದಲೂ ಕೂಡ ಬೇಸಿಗೆ ರಜಕ್ಕೆ ತಂದೆ ತಾಯಿ ಜೊತೆಗೆ ತನ್ನ ಅಜ್ಜಿ ಊರಿಗೆ ಹೋಗ್ತಿರ್ತಾನೆ ಟ್ರೈನ್ನಲ್ಲಿ. ಬಹಳ ಖುಷಿ ಅನ್ನಿಸ್ತಿರುತ್ತೆ ಅವನಿಗೆ, ಬೇಸಿಗೆ ರಜಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಿರ್ತಾನೆ. ಸ್ವಲ್ಪ ದೊಡ್ಡವನಾಗ್ತಾನೆ, ಅವನಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಅಪ್ಪ ನಾನು ಯಾವಾಗವರೆಗೂ ನಿಮ್ಮ ಮೇಲೆ ಡಿಪೆಂಡ್ ಆಗೋದು, ನಾನೇ ಒಬ್ಬನೇ ಹೋಗ್ತೀನಪ್ಪ ಅಜ್ಜಿ ಊರಿಗೆ, ಅದು ಟ್ರೈನಲ್ಲಿ ನಾನು ಒಬ್ಬನೇ ಹೋಗ್ಬಿಟ್ಟು ಆ ಒಂದು ಫೀಲ್ ಹೇಗೆ ಅಂತ ಎಂಜಾಯ್ ಮಾಡೋಕ್ಕೆ ಇಷ್ಟ, ಪ್ಲೀಸ್ ಅಪ್ಪ ಹೋಗ್ತೀನಿ ಹೋಗ್ತೀನಿ ಅಂತ ಹಠ ಮಾಡ್ತಾನೆ. ಅವ್ರ ತಂದೆ ಹೇಳ್ತಾರೆ, ಬೇಡ ಕಂದ, ನೀನಿನ್ನೂ ಚಿಕ್ಕವನು ಅಂತ. ಆಗಷ್ಟೇ ಟೀನೇಜಿಗೆ ಕಾಲಿಟ್ಟಿರ್ತಾನೆ ಸೋಮು. ಇಲ್ಲ ಅಪ್ಪ ನಾನು ಒಬ್ಬನೇ ಹೋಗ್ತೀನಿ, ಎಷ್ಟು ದಿನ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗೋದು ಅಂತ ಹಠ ಮಾಡಿ ಅಪ್ಪ ಹೇಳಿದ್ರು ಕೇಳದೆ ತಾನೊಬ್ಬನೇ ಹೊರಡೋಕ್ಕೆ ನಿಲ್ತಾನೆ. ಸರಿ, ಅಪ್ಪ ಬರ್ತಾರೆ ಸ್ಟೇಷನ್ಗೆ, ಟಿಕೆಟ್ ತೆಗೆದುಕೊಡ್ತಾರೆ, ಅಮ್ಮ ಅಂತೂ ಡಬ್ಬಿಯೆಲ್ಲ ತಂದುಕೊಟ್ಟಿರ್ತಾರೆ, ಸ್ನ್ಯಾಕ್ಸ್ ಇರುತ್ತೆ ಅದರಲ್ಲಿ, ಎಂಜಾಯ್ ಮಾಡು ಮಗನೆ ಅಂತ ಹೇಳಿ, ಸರಿ ಸರಿ ಹೊರಡಿ, ಲೇಟ್ ಆಗುತ್ತೆ, ಇನ್ನೇನು ಹೊರಟ್ಬಿಡುತ್ತೆ ಟ್ರೈನು ಅಂತ ಇವನು ಒಬ್ಬನೇ ಹೋಗಬೇಕು, ಒಂಥರ ತುಂಬ ಅಡ್ವೆಂಚರಸ್ ಫೀಲ್ ಮಾಡಬೇಕು ಅನ್ನೋ ಫೀಲಲ್ಲಿರ್ತಾನೆ. ಹೊರಡೋ ಸಮಯದಲ್ಲಿ ಅಪ್ಪ ಏನೋ ಹೇಳ್ತಿರ್ತಾರೆ, ಇವನಂತೂ ಇವಂದೇ ಲೋಕದಲ್ಲಿರ್ತಾನೆ. ಸರಿ ಸರಿ ಅಪ್ಪ ಹೋಗಿ ಹೋಗಿ ಅನ್ನುವಾಗ ಮತ್ತೆ ಕರೆದು ಹೇಳ್ತಾರೆ, ಮಗನೇ ನಿನಗೇನಾದರೂ ಭಯ ಆದಾಗ ನಿನ್ನ ಜೇಬಲ್ಲಿ ಒಂದು ಚೀಟಿ ಇಡ್ತೀನಿ ಅಂತ, ಒಂದು ಚೀಟಿ ಇಟ್ಬಿಟ್ಟು ಅದನ್ನು ನೋಡ್ಕೋ ಆಯ್ತಾ. ಹಾಂ ಸರಿ ಸರಿ ಹೋಗಿಯಪ್ಪ ಅಂತ ಅವನು ಅದ್ರ ಕಡೆ ಅಷ್ಟು ಗಮನ ಕೊಡೋದಿಲ್ಲ, ಅಪ್ಪನ ಕಳಿಸ್ಬಿಡ್ತಾನೆ. ಒಬ್ಬನೇ ತನ್ನ ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು, ಅದು ಕಿಟಕಿ ಸೈಡೇ ಕೂತ್ಕೊಂಡು ನೋಡ್ತಿರ್ತಾನೆ. ತುಂಬಾ ಖುಷಿ ಆಗುತ್ತೆ, ಸ್ವಲ್ಪ ಹೊತ್ತು ಅಮ್ಮ ಕೊಟ್ಟಂತಹ ತಿನಿಸನ್ನೆಲ್ಲ ತೆಗೆದು ಸ್ವಲ್ಪ ತಿನ್ನಕ್ಕೆ ಚಕ್ಲಿ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ದೂರ ಹೋಗುತ್ತೆ, ಅವ್ನು ನೋಡ್ತಾನೆ ಅವ್ನ ಕಂಪಾರ್ಟ್ಮೆಂಟಲ್ಲಿ ಅಷ್ಟು ಜನನೇ ಇರೋದಿಲ್ಲ, ಯಾರೋ ಒಬ್ಬ ವ್ಯಕ್ತಿ ಇವನನ್ನು ಅಬ್ಸರ್ವ್ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಸ್ವಲ್ಪ ನೋಡೋದಕ್ಕೆ ಉದ್ದಕ್ಕೆ ದಪ್ಪಗಿರ್ತಾನೆ, ಇವನಿಗೆಲ್ಲೋ ಹೃದಯದಲ್ಲಿ ಸ್ವಲ್ಪ ನಡುಕ ಪ್ರಾರಂಭ ಆಗುತ್ತೆ. ಇವನನ್ನೇ ನೋಡ್ತಾ ಇದ್ರೆ ಇವನಿಗಷ್ಟು ಭಯ ಆಗಿರ್ಲಿಕ್ಕಿಲ್ಲ, ಅವನು ಇವನ ಹತ್ರ ಬರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಇವನಿಗೆ ಯಾಕೋ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ, ತಕ್ಷಣ ಏನೋ ನೆನಪಾಗುತ್ತೆ, ಅದೇ ಅವರಪ್ಪ ಹೇಳಿರ್ತಾರಲ್ಲ ಹೋಗುವಾಗ, ನಿನಗೇನಾದರೂ ಸ್ವಲ್ಪ ಭಯ ಆದರೆ ಮಗನೇ ಜೋಬಲ್ಲಿ ಒಂದು ಚೀಟಿ ಇಟ್ಟಿದ್ದೀನಿ ನೋಡ್ಕೋ ಅಂತ. ತಕ್ಷಣ ತೆಗೆದು ಓದ್ತಾನೆ, ಅವನ ಮುಖದಲ್ಲಿ ನಗು ಅರಳತ್ತೆ. ಯಾಕೆ ಗೊತ್ತಾ, ಆ ಚೀಟಿಲಿ ಬರೆದಿರುತ್ತೆ, ಹೆದರ್ಕೋಬೇಡ ಕಂದ, ನಾನು ನಿನ್ನ ಪಕ್ಕದ ಬೋಗಿಲೇ ಇದ್ದೀನಿ, ಏನಾದರೂ ನಿಂಗೆ ಭಯ ಆದರೆ ಓಡ್ ಬಂದ್ಬಿಡು ಅಂತ ಹೇಳಿರ್ತಾರೆ. ಸೊ ಅದನ್ನು ನೋಡಿ ಅವನಿಗೆ ತುಂಬಾ ಖುಷಿ ಆಗುತ್ತಂತೆ, ಅಂದರೆ ಒಂದು ಧೈರ್ಯ ಮೂಡುತ್ತೆ ಅಂತ. ಈ ಕತೆ ಯಾಕೆ ಹೇಳಿದೆ ಅಂದರೆ ಸ್ನೇಹಿತರೆ, ನನ್ನ ಪ್ರಕಾರ ಭಗವಂತ ಅನ್ನೋನು ಆ ತಂದೆ ಥರ, ಅವನು ಸದಾ ನಮ್ಮನ್ನು ನೋಡ್ತಿರ್ತಾನೆ, ನಮ್ಮನ್ನು ಕಾಯ್ತಿರ್ತಾನೆ, ನಾವು ಅವನನ್ನು ನೆನಪಿಸ್ಕೊಳ್ಬೇಕು ಅಷ್ಟೇ. ಖಂಡಿತವಾಗ್ಲೂ ನಮ್ಮ ರಕ್ಷೆಗೆ ಸದಾ ಭಗವಂತನಿರ್ತಾನೆ ಅನ್ನೋ ಒಂದು ಭಾವ ಇದ್ದರೆ ಸಾಕು, ಖಂಡಿತವಾಗ್ಲೂ ನೀವೇನು ಅನ್ಕೊಳ್ತೀರಾ ಅವೆಲ್ಲವನ್ನು ನಿರ್ಭಯದಿಂದ ಸಾಧಿಸ್ಬೋದು. ಒಂದ್ಸರಿ ನೀವು ಕೂಡ ಅದೇ ರೀತಿ ಫೀಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ.